ಅದು ನಿಮ್ಮ ಹೆಸರ ಅಥವಾ ನಿಮ್ಮ ಕಾರ್ಯವೈಖರ? ಪ್ರಥಮ ಬಾರಿಗೆ ನಡೆದಂತ ಉಪಚುನಾವಣೆಯಲ್ಲಿ ಹುಣಸೂರು ಜನ ಅವ್ರನ್ನ ಗೆಲ್ಸಿದ್ರು. ಅದಾದ ನಂತರ ಪುನಃ 2004 ಸಹ ಗೆಲ್ಸಿದ್ರು. ಪ್ರಮುಖವಾಗಿ ನಿರುದ್ಯೋಗದ ಒಂದು ಸಮಸ್ಯೆ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಕೆಲಸ ಕರೆಯಲ್ಲ. ಕರೋನಾ ಆದ್ಮೇಲಂತೂ ಸಾಕಷ್ಟು ನಿರುದ್ಯೋಗ ಸಮಸ್ಯೆಗಳಾಗ್ಬಿಟ್ಟಿದೆ. ಅಲ್ಲಿ ಕನಿಷ್ಠ ಪಕ್ಷ 3-4 ಜನ ಯುವಕ ಮಿತ್ರರಿಗೆ ಉದ್ಯೋಗಾವಕಾಶಗಳು ದೊರೀತಾ ಇದೆ. ಅವ್ರೇನು ಹೊರಗಡೆ ಹೋಗ್ಬೇಕಾಗಿಲ್ಲ ಉದ್ಯೋಗಾವಕಾಶ. ಅವ್ರಿಗೆ ಓಟ್ ಹಾಕ್ಬಿಟ್ರೆ ಹಿಂಗಾಗ್ಬಿಡುತ್ತೆ ಅನ್ನೋ ಚರ್ಚೆಗಳು ಕೂಡ ಈಗಾಗಲೇ ಹುಣಸೂರಿನಲ್ಲಿ ಮಾತುಕತೆ ಚರ್ಚೆ ಆಗ್ತಾ ಇದೆ. ಶಾಸಕರು ವ್ಯಕ್ತಿಗಳ ಮೇಲೆ ಕೇಸ್ ಹಾಕಿಲ್ಲ, ಇಲ್ಲ ಅವ್ರ ಕುಟುಂಬದವ್ರು ಕೇಸ್ ಹಾಕಿಲ್ಲ. ನಾನು ಬೇರೆಯವ್ರ ಮೇಲೆ ಕೇಸ್ ಹಾಕ್ಸ್ಬೇಕು, ನನ್ನ ಮೇಲೆ ಯಾಕೆ ಕೇಸ್ ಹಾಕಿ? ಹರೀಶ್ ಅವ್ರಿಗೆ ಭಯ ಇದೆ? ನನಗೆ ಭಯ ಇಲ್ಲ. ಹಾಯ್, ಹಲೋ, ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸುರೇಶ. ಇವತ್ತು ಒಂದು ಜರ್ನಿ ನಡೀತಾ ಇದೆ. ಇದು ತುಂಬಾ ದೊಡ್ಡ ಜರ್ನಿ. ಜೊತೆಗೆ ಇವರು ತುಂಬಾ ಯಾರ ಕೈಗೂ ಸಿಗೋದೇ ಇಲ್ಲ, ಅಷ್ಟರ ಮಟ್ಟಿಗೆ ಬ್ಯುಸಿ ಆಗಿದ್ದಾರೆ. ಜೊತೆಗೆ ಸಾಕಷ್ಟು ಇಂಟರ್ವ್ಯೂಗಳಲ್ಲೂ ಕೂಡ ಅವ್ರನ್ನ ನೋಡಬೇಕು ಅಂತ ಅನ್ಕೊಂಡಿದ್ರು ತುಂಬಾ ಜನ, ಆದ್ರೂ ಕೂಡ ಅವ್ರು ಸಿಕ್ಕಿರಲಿಲ್ಲ. ಇವತ್ತು ನಮ್ಮ ಜೊತೆ ಸಿಕ್ಕಿದ್ದಾರೆ, ಅವರೊಟ್ಟಿಗೆ ಮಾತಾಡಿಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜಿ ಡಿ ಹರೀಶ್ ಗೌಡ್ರು ಈಗ ನಮ್ಮ ಜೊತೆ ಇದ್ದಾರೆ. ಒಂದು ರೀತಿಯಲ್ಲಿ ಖುಷಿಯ ವಿಚಾರ, ಯಾಕಂದ್ರೆ ಸಾಕಷ್ಟು ಯುವ ಒಂದು ಮುಖಂಡರು ಅಂತಾನೆ ಈಗಾಗಲೇ ಸಾಕಷ್ಟು ಫೇಮಸ್ ಆಗಿರುವಂಥದ್ದು. ಮಾತ್ರವಲ್ಲ, ಈಗ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನ ಮೂಡಿಸೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಿದೆ. ಜೊತೆಗೆ ಈ ಹಿಂದೆನೂ ಕೂಡ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ತಂದೆಯ ಕಾರ್ಯ ಇದೆಯಲ್ಲ, ಪ್ರತಿಯೊಂದು ಮನೆಗಳಲ್ಲೂ ಕೂಡ ಇವತ್ತು ಆ ಒಂದು ವಿಚಾರಗಳನ್ನ ಮಾತಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ಮಾತುಕತೆಯನ್ನ ಮಾತಾಡ್ತೀನಿ, ಮುಂದುವರಿಸ್ತೀನಿ. ಸರ್, ಪ್ರಮುಖವಾಗಿ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಂದ್ರೆ ಯಾಕೆ ಆಕ್ಚುಲಿ ನಾನು ಹುಣಸೂರ್ನ ಆಯ್ಕೆ ಮಾಡ್ಕೋಬೇಕು ಅಂತ ಮೊದಲಿಗೆ ನಿಮ್ಗೆ ಅನ್ಸುತ್ತೆ? ನಮ್ಮ ತಂದೆಯವರಾದಂತಹ ಜಿ ಟಿ ದೇವೇಗೌಡರು 1998 ಪ್ರಥಮ ಬಾರಿಗೆ ನಡೆದಂಥ ಉಪಚುನಾವಣೆಯಲ್ಲಿ ಹುಣಸೂರು ಜನ ಅವ್ರನ್ನ ಗೆಲ್ಲಿಸಿದ್ರು. ಅದಾದ ನಂತರ ಪುನಃ 2004 ಸಹ ಗೆಲ್ಲಿಸಿದ್ರು. ಅದೇ ಸಂದರ್ಭದಲ್ಲಿ ನಮ್ಮ ತಂದೆಯವರು ಸಚಿವರಾಗಿದ್ದರು. ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕಳೆದ 25 ಅವಧಿಯಲ್ಲಿ ಹುಣಸೂರು ತಾಲೂಕಿಗೋಸ್ಕರ ಮಾಡಿದ್ದಾರೆ. ಜೊತೆಗೆ ನಾನು ಸಹ 2010 ಬಂದಂಥ ಸಂದರ್ಭದಲ್ಲಿ ನಮ್ಮ ತಾಯಿಯವರು ಜಿಲ್ಲಾ ಪಂಚಾಯಿತಿಯ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಅನಗೋಡು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಏನು ಸ್ಪರ್ಧೆ ಮಾಡಿದ್ರು ಅಲ್ಲೂ ನಾನು ಸಹ ಸಕ್ರಿಯವಾಗಿ ಕೆಲಸ ಪ್ರಾರಂಭ ಮಾಡಿದೆ. ಅದಾದ ನಂತರ ಅದೇ ರೀತಿಯಲ್ಲಿ ನಮ್ಮ ಜನತೆಯ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿಯಲ್ಲಿ ನಾವು ನಿತ್ಯ ನಿರಂತರ ಹುಣಸೂರು ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅದಾದ ನಂತರ 2018 ಚುನಾವಣೆ ಬಂದಂಥ ಸಂದರ್ಭದಲ್ಲೇ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣ ಅವರು ಆಗಲೇ ಹೇಳಿದರು, ಹರೀಶ್ ಗೌಡ್ರೆ ಅಭ್ಯರ್ಥಿ ಆಗ್ತಾರೆ ಹುಣಸೂರು ತಾಲೂಕಿ ಅಂತ 2018 ಚುನಾವಣೆ ಹೇಳಿದರು. ಆದಂಥ ಬೆಳವಣಿಗೆಗಳಿಂದ ಆ ಸಂದರ್ಭದಲ್ಲಿ ನಾವು ಸ್ಪರ್ಧೆಯನ್ನು ಮಾಡಲಿಲ್ಲ. ಅದರಿಂದ ನಮ್ಮ ತಂದೆಯವರು, ನಮ್ಮ ತಾಯಿಯವರು, ನಾವು ಎಲ್ಲ ಸೇರಿ ಏನು ಒಂದು ಸೇವೆಯನ್ನು ಹುಣಸೂರು ತಾಲೂಕಿನಲ್ಲಿ ಮಾಡಿದ್ವಿ, ಬಹುಶಃ ಜನನೇ ನಮ್ಮನೆಯಲ್ಲಿಗೆ ಕರ್ಕೊಂಡು ಬಂದು ನಿಲ್ಸಂಗೆ ಆಗಿದೆ ಈಗ. ಅವತ್ತು ಅಷ್ಟೇ, ಜಿಲ್ಲಾ ಪಂಚಾಯತಿಯ ಸಂದರ್ಭದಲ್ಲೂ ಅಷ್ಟೇ, ಈ ಸಂದರ್ಭದಲ್ಲೂ ಅಷ್ಟೇ. ಅದರಿಂದ ನಾವು ಹುಣಸೂರು ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕು. ತುಂಬಾ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಅಚ್ಚರಿ. ಈ ವಿಚಾರ ನನಗೂ ಕೂಡ ಗೊತ್ತಿರಲಿಲ್ಲ. ಒಂದು ಸ್ಟಡಿ ಅಂತ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ 1-to-1 ಮಾಡ್ಬೇಕು ಅನ್ನೋ ಒಂದು ಸ್ಟಡಿ ಮಾಡ್ತೀವಿ ಹೇಗಿದೆ ಏನು ಅಂತೇಳಿ. ಸೀರಿಯಸ್ ಅನ್ನ ಗೊತ್ತಿರೋ, ನೀವು ಫಾರಿನಲ್ಲಿ ಆಕ್ಚುಲಿ MS ಆಕ್ಚುಲಿ ಮಾಡಿದಿರಿ ಅನ್ನೋ ಒಂದು ವಿಚಾರ ಇದು ತುಂಬಾ ಜನ ಗೊತ್ತಿಲ್ಲ, ಇನ್ಕ್ಲೂಡ್ ನನ್ನೂ ಸೇರಿ. ಸೊ ಆ ಒಂದು ವಿಚಾರದ ಬಗ್ಗೆ ಹೇಳೋದಾದ್ರೆ, ನಾನು ಆಕ್ಚುಲಿ ನನ್ನ ಇಂಜಿನಿಯರಿಂಗ್ ಮಾಡಿದ್ದು NIL, ಅದು ಮುಗಿಸ್ಕೊಂಡು ನಾನು ಇಂಗ್ಲೆಂಡ್ಗೆ ಹೋಗಿದ್ದೆ. ಇಂಗ್ಲೆಂಡ್ಗೆ MS ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ 1 ಇದ್ದೆ. ಅದಾದ ನಂತರ ಇಲ್ಲಿ ಜಿಲ್ಲಾ ಪಂಚಾಯಿತಿಯ ಚುನಾವಣೆಯ ಸಂದರ್ಭದಲ್ಲಿ ನಾನು ವಾಪಸ್ ಬಂದಿದ್ದು, ಅಲ್ಲಿ ತನಕ ಇಂಗ್ಲೆಂಡಲ್ಲಿ ಇದ್ದೆ. ಓಕೆ, ತಾಯಿಗೋಸ್ಕರ? ಹೌದು. ಓಕೆ, ಆ ಸಂದರ್ಭದಲ್ಲಿ ಸಡನ್ ಆಗಿ ಬಂದು ಬರುವಂಥದ್ದು, ರಾಜಕೀಯದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಆಯ್ತಾ ಆಕ್ಚುಲಿ? ಅದು ಸಂದರ್ಭದಲ್ಲಿ ಬಂದೆ. ಬಂದಂಥ ಸಂದರ್ಭದಲ್ಲಿ ನಮ್ಮ ಜನರು ಭಾಳ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಿದ್ರು. ಆದ್ದರಿಂದ ಇಲ್ಲೇ ಏನು ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೀತು, ಅದಾದ ನಂತರ ಇಲ್ಲೇ ನಮ್ಮ ಜನರ ಕಷ್ಟಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಅವ್ರ ಸೇವೆಯನ್ನು ಮಾಡ್ತಕ್ಕಂಥದ್ದು ನಿರಂತರವಾಗಿ ಅದು ಅಭ್ಯಾಸ ಆಗೋಯಿತು. ಆ ಸಂದರ್ಭದಿಂದ ಇಲ್ಲಿವರೆಗೂ ಸಹ ಅದೇ ರೀತಿ ನಡ್ಕೊಂಡು ಬಂದಿದೆ. ಅತಿ ಚಿಕ್ಕ ವಯಸ್ಸಿಗೆ MDCC ಬ್ಯಾಂಕ್ನ ಅಧ್ಯಕ್ಷ ಆಗ್ತೀರಿ, ಇಡೀ ಇತಿಹಾಸ ಅದು. ಯಾರು ಕೂಡ ನಿಮ್ಮ ಆ ಏಜ್ಗೆ ಆಲ್ಮೋಸ್ಟ್ 26-27 ಅಂತ ಅನ್ಕೋತೀನಿ ನಾನು ಕೂಡ, ಆ ಚಿಕ್ಕ ವಯಸ್ಸಿಗೆ ಯಾರು ಆಗಿರಲಿಲ್ಲ. ಅಂದ್ರೆ ಒಂದು ರೀತಿಲಿ ಅದು ನಿಮ್ಮ ಹೆಸರ ಅಥವಾ ನಿಮ್ಮ ಕಾರ್ಯವೈಖರಿ ಅಥವಾ ತಂದೆಯ ಒಂದು ಸಪೋರ್ಟ್ ಇತ್ತು ಆ ಒಂದು ವಿಚಾರದಲ್ಲಿ? ನಾನು ಪ್ರಥಮ ಬಾರಿಗೆ ನಿರ್ದೇಶಕನಾದಾಗ ಹುಣಸೂರು ತಾಲೂಕಿಂದನೇ ನಾನು MDCC ಬ್ಯಾಂಕ್ ನಿರ್ದೇಶನ ಆಗಿರೋದು. ಆ ಸಂದರ್ಭದಲ್ಲಿ ಬಹಳ ಚಿಕ್ಕ ವಯಸ್ಸು, ನನಗೆ 24-25
ನಾನು ಪ್ರಥಮ ಬಾರಿಗೆ ನಿರ್ದೇಶಕನಾದಂಥ ಸಂದರ್ಭದಲ್ಲಿ. ಅದಾದ ನಂತರ ಪುನಃ ಕಳೆದ 5 ವರ್ಷಗಳ ಹಿಂದೆ ಏನು DCC ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದರು. ಅದಾದ ನಂತರ ಅಧ್ಯಕ್ಷರನ್ನು ಸಹ ಅವಿರೋಧವಾಗಿ ಆಯ್ಕೆ ಮಾಡಿದರು. ನಮ್ಮ ಎರಡೂ ಜಿಲ್ಲೆಯ ಸಹಕಾರಿಗಳು, ಮೈಸೂರು ಮತ್ತು ಚಾಮರಾಜನಗರ ಎರಡೂ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಹಿರಿಯ ಸಹಕಾರಿಗಳು ಸೇರಿ, ಇಲ್ಲ ನೀವೇ ಅಧ್ಯಕ್ಷ ಆಗಬೇಕು, ಭಾಳ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿತ್ತು ಬ್ಯಾಂಕು. ಆ ಸಂದರ್ಭದಲ್ಲಿ ಇಲ್ಲ ನೀವು ಅಧ್ಯಕ್ಷ ಆದರೆ ಸರಿ ಹೋಗುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ಭರವಸೆಯನ್ನು ಇಟ್ಟು ಭಾಳ ಚಿಕ್ಕ ವಯಸ್ಸಿನಲ್ಲಿ, ಇಡೀ ರಾಜ್ಯದಲ್ಲಿ ಬಹುಶಃ ನಾನೇ ಅತ್ಯಂತ ಕಿರಿಯ ವಯಸ್ಸಿನ ಅಧ್ಯಕ್ಷ. ಆದ್ದರಿಂದ ಬಹುಶಃ ನಮ್ಮ ತಂದೆಯವರ ಒಂದು ಸಹಕಾರ ಕ್ಷೇತ್ರದಲ್ಲಿ ಅವರು ಸೇವೆಯನ್ನು ಸಲ್ಲಿಸತಕ್ಕಂಥ ಸುದೀರ್ಘವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ನನಗೂ ಸಹ ಕಳೆದ ಹಿಂದಿನ ಅವಧಿಯಲ್ಲಿ 5 ವರ್ಷದ ನಿರ್ದೇಶಕನಾಗಿ ಅನುಭವ ಇತ್ತು. ಜೊತೆಗೆ ಎರಡೂ ಜಿಲ್ಲೆಯ ಸಹಕಾರಿಗಳು ಭಾಳ ವಿಶ್ವಾಸದಿಂದ ಇದ್ದರು. ಅದರಿಂದನೇ ಎರಡೂ ಜಿಲ್ಲೆಯ ಸಹಕಾರಿಗಳು ಸೇರಿ ನನ್ನ ಜಿಲ್ಲಾ ಬ್ಯಾಂಕ್ನ ಅಧ್ಯಕ್ಷನಾಗಿ ಮಾಡಿ. ಸರ್, ಈ ವಿಚಾರದಲ್ಲಿ ಈಗ ಯೂತ್ ಇದ್ದೀರಿ ಸರ್, ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗುತ್ತೆ. ಪ್ರಮುಖವಾಗಿ ನಿರುದ್ಯೋಗದ ಒಂದು ಸಮಸ್ಯೆ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಕೆಲಸ ಕರೆಯಲ್ಲ. ಕರೋನಾ ಆದ್ಮೇಲಂತೂ ಸಾಕಷ್ಟು ನಿರುದ್ಯೋಗ ಸಮಸ್ಯೆಗಳಾಗ್ಬಿಟ್ಟಿದೆ. ಸೊ ಈ ಒಂದು ವಿಚಾರದಲ್ಲಿ ಯುವ ಮುಖಂಡರಾಗಿ ಯುವಕರಿಗೆ ಹೆಚ್ಚಿನದಾಗಿ ಈ ಒಂದು ನಿರುದ್ಯೋಗ ಸಮಸ್ಯೆಗೆ ಏನು ಒಂದು ಪ್ಲಾನ್ಗಳನ್ನು ಏನಾದ್ರು ಮಾಡ್ಕೊಂಡಿದ್ರಿ ಸರ್? ನೀವು ನಿರುದ್ಯೋಗದ ಸಮಸ್ಯೆ ಬಹುಶಃ ಇಡೀ ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ಅದನ್ನ ಹೋಗ್ಲಾಡಿಸ್ಬೇಕು ಅಂತ ಬಹಳಷ್ಟು ಯೋಜನೆಗಳನ್ನ ಇವತ್ತು ರೂಪಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಸಾಮೂಹಿಕವಾಗಿ ಮಾಡಬೇಕು. ನಾನೊಬ್ಬನೇ ಅಂತಲ್ಲ, ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಎಲ್ಲರೂ ಮಾಡಬೇಕು. ಆದರೆ ನಾನು ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಏನು ಸಾಧ್ಯ ಆಗುತ್ತೋ ಇಲ್ಲಿವರೆಗೂ ಸಹ ನಾವೆಲ್ಲ ನಿರ್ದೇಶಕರುಗಳು, ಅಧ್ಯಕ್ಷರುಗಳು, ನಮ್ಮ ಮೈಮುಳ್ಳ ನಿರ್ದೇಶಕರು, ಅಧ್ಯಕ್ಷರುಗಳು, ನಮ್ಮ ಮಟ್ಟದಲ್ಲಿ ನಮ್ಮ ಸಹಕಾರಿ ವ್ಯವಸ್ಥೆಯ ಒಳಗಡೆ ಸಾಕಷ್ಟು ಉದ್ಯೋಗಾವಕಾಶಗಳನ್ನ ಸೃಷ್ಟಿಸ್ಬೇಕು ಅಂತೇಳಿ ಸಾಕಷ್ಟು ನಮ್ಮ ಹೊಸ ಹೊಸ ಸಹಕಾರ ಸಂಸ್ಥೆಗಳನ್ನ ತೆರೆದಂಗೆ ಅಲ್ಲಿ ಕನಿಷ್ಠ ಪಕ್ಷ 3-4 ಜನ ಯುವಕ ಮಿತ್ರರಿಗೆ ಉದ್ಯೋಗಾವಕಾಶಗಳು ದೊರೀತಾ ಇದೆ. ಅವ್ರೇನು ಹೊರಗಡೆ ಹೋಗ್ಬೇಕಾಗಿಲ್ಲ ಉದ್ಯೋಗಾವಕಾಶಕ್ಕೆ, ಅವ್ರ ಊರಿನಲ್ಲೇ ಉದ್ಯೋಗಾವಕಾಶಗಳು ದೊರೀತಾ ಇದೆ. ಆದ್ರಿಂದ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಸುಮಾರು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು 200 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದಾವೆ. ಅದರಲ್ಲಿ ಕನಿಷ್ಠ ಪಕ್ಷ 600 ಜನಕ್ಕೆ ಉದ್ಯೋಗಾವಕಾಶ ಸಿಕ್ಕಿದೆ. ಅದೇ ರೀತಿಯಲ್ಲಿ ನಮ್ಮ ಮೈಮುಳ್ಳು KMF ನ ಸಹಯೋಗದಲ್ಲಿ ಒಂದು ಫೀಡ್ ಫ್ಯಾಕ್ಟ್ರಿನೂ ಸಹ ಪ್ರಾರಂಭ ಆಗ್ತಾ ಇದೆ. ಹುಣಸೂರು ತಾಲೂಕು ಮತ್ತು ಪಂಚವಳ್ಳಿ ನಮ್ಮ ಪಿರಿಯಾಪಟ್ಟಣ ತಾಲೂಕು ಬಾರ್ಡರ್ನಲ್ಲಿ ನಮ್ಮ ಮೈಮುಳ್ಳು ವತಿಯಿಂದ ಜೊತೆಗೆ KMF ಸಹಯೋಗದಲ್ಲಿ ಒಂದು ಫೀಡ್ ಫ್ಯಾಕ್ಟ್ರಿ ಆಗ್ತಿದೆ. ಅಲ್ಲೂ ಸಹ ಕನಿಷ್ಠ ಪಕ್ಷ 200-300 ಜನಕ್ಕೆ ಉದ್ಯೋಗಾವಕಾಶಗಳು ಸಿಗುತ್ತೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಸಹಕಾರಿ ವ್ಯವಸ್ಥೆಯೊಳಗಡೆ ಉದ್ಯೋಗಾವಕಾಶಗಳನ್ನ ಎಷ್ಟು ಸೃಷ್ಟಿ ಮಾಡಬೇಕು ಅಷ್ಟನ್ನು ಸಹ ಸೃಷ್ಟಿ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಮ್ಮಲ್ಲೇನು ಹುಣಸೂರು ತಾಲೂಕಿನಲ್ಲಿ ಬಹುಶಃ ಯಾವುದೇ ಒಂದು ಫ್ಯಾಕ್ಟ್ರಿಗಳು ಇಲ್ಲ. ಇದ್ದಂಥ ಒಂದು 4-5 ಫ್ಯಾಕ್ಟ್ರಿಗಳ ಪೈಕಿ 2 ಮುಚ್ಚೋಗಿದ್ದಾವೆ, ಇನ್ನೊಂದು 2 ಫ್ಯಾಕ್ಟ್ರಿಗಳು ಮಾತ್ರ ನಡೀತಾ ಇದ್ದಾವೆ. ಆದ್ದರಿಂದ ಇಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಆದ್ದರಿಂದ ಇಲ್ಲೇ ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಬೇಕು. ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡೋದ್ರ ಮುಖಾಂತರ ಇಲ್ಲಿ ನಮ್ಮ ಸ್ಥಳೀಯವಾಗಿ ನಮ್ಮ ಯುವಕ ಯುವತಿಯರಿಗೆ ಕೆಲಸವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಜೊತೆಗೆ ಇಲ್ಲಿ ಭಾಳಷ್ಟು ಅವಕಾಶಗಳಿದ್ದಾವೆ, ಭಾಳ ಪ್ರತಿಭಾನ್ವಿತ ಯುವಕ ಯುವತಿಯರಿದ್ದಾರೆ. ಅದ್ರ ಜೊತೆಗೇನೆ ನಮ್ಮ ಕಲೆ ಮತ್ತು ಸಂಸ್ಕೃತಿ ಜೊತೆಗೆ ನಮ್ಮ ಸ್ಪೋರ್ಟ್ಸ್ನಲ್ಲೂ ಸಹ ಭಾಳ ಸಾಧನೆ ಮಾಡಿರ್ತಕ್ಕಂಥ ಯುವಕ ಯುವತಿಯರಿದ್ದಾರೆ. ಅವ್ರಿಗೂ ಒಂದು ಅಕಾಡೆಮಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಸ್ಪೋರ್ಟ್ಸ್ ಅಕಾಡೆಮಿ ಜೊತೆಗೆ ಕಲೆ ಸಂಸ್ಕೃತಿಗೆ ಒಂದು ಅಕಾಡೆಮಿ. ಉದ್ಯೋಗ ಈ ರೀತಿಯಲ್ಲಿ ಸೃಷ್ಟಿಯಾಗ್ತಕ್ಕಂಥದ್ದು ಅಕಾಡೆಮಿ ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಒಂದು 20-25 ಜನಕ್ಕೆ ಉದ್ಯೋಗಾವಕಾಶ ಪ್ರಾರಂಭ ಆಗುತ್ತೆ. ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಬೇಕು ಅಂತಕ್ಕಂಥದ್ದು ಕುಮಾರಣ್ಣ ಅವರ ಒಂದು ಇದೆ, ಕಾಂಪೀಟ್ ವಿತ್ ಚೈನಾ ಅಂತ ಮಾಡಿದರು ಅವರು. ಅದರಲ್ಲಿ ಸ್ಥಳೀಯವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲೇ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡಬೇಕು, ಅಲ್ಲಿ ಸಾಕಷ್ಟು ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನ ಹಾಕಬೇಕು ಅಂತಕ್ಕಂಥ ಉದ್ದೇಶವನ್ನು ಕುಮಾರಣ್ಣ ಅವ್ರು ಕಳೆದ ಬಾರಿನೇ ಇಟ್ಕೊಂಡಿದ್ರು. ಆದ್ದರಿಂದ ಅದನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನಮ್ಮಲ್ಲಿ ನನಗೀಗಾಗಲೇ ನಮ್ಮ DCC ಬ್ಯಾಂಕು ಜೊತೆಗೆ ನಾನು ಅಪೆಕ್ಸ್ ಬ್ಯಾಂಕ್ನಲ್ಲೂ ಉಪಾಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಉದ್ಯಮಿಗಳ ಜೊತೆಗೆ ನಿರಂತರವಾದಂಥ ಸಂಪರ್ಕ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನೂ ಸಹ ಕನ್ವಿನ್ಸ್ ಮಾಡಿ ಅವ್ರ ಉದ್ಯಮಗಳನ್ನು ಹುಣಸೂರು ತಾಲೂಕಿನಲ್ಲಿ ಪ್ರಾರಂಭ ಮಾಡಲಿಕ್ಕೆ ಕನ್ವಿನ್ಸ್ ಮಾಡ್ತೀನಿ. ನಾನು 2008 ನಾನು ಏನು 2009 ನನ್ನ ಇಂಜಿನಿಯರಿಂಗ್ ಮುಗಿಸ್ದಂಥ ಸಂದರ್ಭದಲ್ಲಿ ನಾನು ಹುಣಸೂರು ತಾಲೂಕಿನಲ್ಲಿ ಒಂದು ರೂರಲ್ BPO ಪ್ರಾರಂಭ ಮಾಡಿದ್ದೆ. ರೂರಲ್ BPO ಪ್ರಾರಂಭ ಮಾಡಿ ಸುಮಾರು 100 ಜನಕ್ಕೆ ಉದ್ಯೋಗಾವಕಾಶ ಕೊಟ್ಟಿದ್ದೆ 2009. ಅದಾದ ನಂತರ ನಮ್ಮಲ್ಲಿ ಏನಾಗೋಯ್ತು ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ಸ್ಕಿಲ್ಸು ಏನು ನಮ್ಮ ಗ್ರಾಮೀಣ ಭಾಗದಲ್ಲಿ ಭಾಳ ಕಡಿಮೆ ಇತ್ತು.
ನಾವು ತಂದಿದ್ದಂಥ ಪ್ರಾಜೆಕ್ಟ್ಗಳು ಅಮೇರಿಕಾದಿಂದ ಇಂಗ್ಲೆಂಡಿಂದ ಪ್ರಾಜೆಕ್ಟ್ಗಳು ತಂದಿದ್ವಿ. ಅಲ್ಲಿ ಇಂಗ್ಲೀಷ್ನ ಭಾಷೆಯ ಕೊರತೆ ನಮ್ಮ ಇಲ್ಲಿ ಗ್ರಾಮೀಣ ಭಾಗದಲ್ಲಿ. ಸೊ ಹಂಗಾಗಿ ನಾನು ಏನು 2009 ಸುಮಾರು 100 ಜನಕ್ಕೆ ಅವತ್ತೇ ಉದ್ಯೋಗಾವಕಾಶನ ಕೊಟ್ಟು ಅದಾದ ನಂತರ ಇಲ್ಲಿ ಅದನ್ನು ಸಕ್ಸಸ್ ಮಾಡೋಕ್ಕೆ ಆಗಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸು, ಇಂಗ್ಲೀಷ್ ಭಾಷೆ ಅವೆಲ್ಲವನ್ನು ಸಹ ಸಂಪೂರ್ಣವಾಗಿ ನಮ್ಮ ಯುವಕ ಯುವತಿಯಲ್ಲಿ ಆ ಸ್ಕಿಲ್ಸು ಎಲ್ಲೋ ಒಂದು ಕಡೆ ಕೊರತೆ ಆಗಿತ್ತು. ಆ ಅನುಭವ ನನ್ನಲ್ಲಿ ಇವತ್ತಿಗೂ ಸಹ ಇದೆ. ಅದನ್ನು ನಾನೇನು ನಾನು ಅದಕ್ಕೆ ಅಲ್ಲಿ ಗೊತ್ತೊಂದು ಯೋಜನೆ ರೂಪಿಸಿದ್ದೀನಿ. ನಮ್ಮ ಇರ್ತಕ್ಕಂಥ ಯುವಕ ಯುವತಿಗೆ ಮೊದಲನೇದಾಗಿ ಕಮ್ಯುನಿಕೇಷನ್ ಸ್ಕಿಲ್ಸು ಅದನ್ನು ಮೊದಲು ಕೊಡಬೇಕು. ನಮ್ಮ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳು, ಸರ್ಕಾರಿ ಕಾಲೇಜ್ಗಳಿರ್ತಕ್ಕಂಥ ಯುವಕ ಮಿತ್ರರಿಗೆ, ಯುವತಿಯರಿಗೆ ಮೊದಲನೇದಾಗಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೊಡಬೇಕು. ಜೊತೆಗೆ ಅವ್ರು ಮಾಡ್ತಕ್ಕಂಥ ಸ್ಕಿಲ್ ಯಾವುದಾದ್ರೂ ಕೆಲಸ ಮಾಡಲಿ, ಆ ಸ್ಕಿಲ್ನಲ್ಲಿ ಅವ್ರಿಗೆ ವಿಶೇಷವಾದಂಥ ಟ್ರೈನಿಂಗ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಆ ಟ್ರೈನಿಂಗ್ ಕೊಡಿಸೋದ್ರ ಮುಖಾಂತರ ಆ ಉದ್ಯಮಿಗಳನ್ನ ಕರೆಸಿ ಇಲ್ಲಿಗೆ ಅವ್ರಿಗೆ ಯಾವ ರೀತಿ ಬೇಕು ಟ್ರೈನಿಂಗ್ ಅದನ್ನೇ ಕೊಡಿಸಿ ಆ ಟ್ರೈನಿಂಗ್ನ ಅವರೇ ರಿಕ್ರೂಟ್ ಮಾಡೋ ರೀತಿಯಲ್ಲಿ ಆ ಒಂದು ಯೋಜನೆ ರೂಪಿಸ್ತಾ ಇದ್ದೀನಿ. ಆ ಒಂದು ಆಲೋಚನೆ ನಮ್ಮಲ್ಲಿದೆ, ಖಂಡಿತವಾಗ್ಲೂ ಸಹ ಉಣಿಸುತ್ತಾ ಹೋಗ್ತೇನೆ. ನಾನು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. GTD ಫೌಂಡೇಶನ್ನು ನಾನು 2011 ಪ್ರಾರಂಭ ಮಾಡಿದ್ವಿ. 2011 ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಅದರಲ್ಲಿ ನಾವು ಸಾಮೂಹಿಕ ವಿವಾಹಗಳನ್ನ ಮಾಡಿದ್ವಿ. ಕನಿಷ್ಠ ಪಕ್ಷ 450 ಜೊತೆಗೆ ಸಾಮೂಹಿಕ ವಿವಾಹಗಳನ್ನ ಹುಣಸೂರು ತಾಲೂಕಿನಲ್ಲೇ ಮಾಡಿದ್ದೀವಿ. ಜೊತೆಗೆ ನಮ್ಮ ಪರಿಸರ ಸಂಬಂಧ ಕೆಲಸ ಕಾರ್ಯಗಳನ್ನು ಸಹ ಮಾಡಿದ್ದೀವಿ. ಸುಮಾರು 3,000 ಗಿಡಗಳನ್ನ ನೆಡ್ತಕ್ಕಂಥ ಕಾರ್ಯಕ್ರಮ, ಸುಮಾರು 1,000 ಐ ಕ್ಯಾಂಪ್ಗಳು ಮಾಡಿದ್ದೀವಿ, ಸುಮಾರು 100 ನಮ್ಮ ಹೆಲ್ತ್ ಕ್ಯಾಂಪ್ಗಳು ಮಾಡಿದ್ದೀವಿ, ಉದ್ಯೋಗಾವಕಾಶಗಳನ್ನ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಈ ರೀತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ CET ಕೋಚಿಂಗ್ನ ಉಚಿತವಾಗಿ ಕೊಡಿಸ್ತಕ್ಕಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದೀವಿ. ಈ ರೀತಿಯಲ್ಲಿ ಜೊತೆಗೆ ನಮ್ಮ ಬಸ್ ಪಾಸ್ ಕೊಡಿಸ್ತಕ್ಕಂಥ ವ್ಯವಸ್ಥೆ, ಈ ರೀತಿಯಲ್ಲಿ ಸಾಕಷ್ಟು ಸಾಮಾಜಿಕ ಕೆಲಸ ಕಾರ್ಯ GTD ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದೀವಿ. ಸರ್, ಒಂದು ವಿಚಾರ ಕೇಳ್ಪಟ್ಟೆ, ಒಬ್ಬರಿಗೆ ತುಂಬ ಹೆಲ್ಪ್ ಮಾಡಿರ್ತೀರಿ, ಅವ್ರು ಯಾರು ಅಂತಲೂ ನೀವು ಹೇಳೋದೇ ಇಲ್ಲ. ಆ್ಯಕ್ಚುಲಿ ಅದು ಯಾರಿಗೂ ಕೂಡ ಗೊತ್ತಿರಲ್ಲ, ಬಟ್ ಆ ವ್ಯಕ್ತಿ ಹೆಲ್ಪ್ ಆದಂಥ ವ್ಯಕ್ತಿ ಕೊನೆಗೆ ಹೇಳ್ತಾರೆ, ನನಗೆ ಕಣ್ಣು ಬಂದಿದೆ, ಈಗ ನಾನು ಹರೀಶ್ ಅವ್ರನ್ನ ಫಸ್ಟ್ ನೋಡಬೇಕು, ಆಮೇಲಿಂದ ನನ್ನ ಕಣ್ಣು ಓಪನ್ ಮಾಡಿ ಅಂತಾರೆ. ಆ ಇನ್ಸಿಡೆಂಟ್ ಬಗ್ಗೆ ಹೇಳೋದು ನಮಗೆ ಒಂದು ಬಾರಿ 10-11 ವರ್ಷಗಳ ಹಿಂದೆ ನಾವು ಒಂದು ಕಣ್ಣು ಆಪರೇಷನ್ ಮಾಡಿಸಿದ್ವಿ. ಅಲ್ಲಿ ಪಾಪ ಆ ವ್ಯಕ್ತಿ, ನಾವು ನಿರಂತರವಾಗಿ ಐ ಕ್ಯಾಂಪ್ಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಬಯಕೆ ಅದಾಗಿತ್ತು. ನಮ್ಮಿಂದ ಅವ್ರಿಗೇನೋ ಅನುಕೂಲ ಆಗಿದೆ, ಆಪ್ರೇಷನ್ ಆಗಿದೆ, ಕಣ್ಣು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತಕ್ಕಂಥ ಭಾವನೆ ಮೂಡಿದಂಥ ಸಂದರ್ಭದಲ್ಲಿ ನಮ್ಮನ್ನು ಕರೆಸ್ಕೊಂಡು ಆ ರೀತಿ ಮಾಡಿದರು. ಭಾಳ ನಮಗೆ ಸಂತೋಷ ಆಯಿತು. ಇವತ್ತು ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಾವು ಹೇಳ್ಕೊಳ್ತಕ್ಕಂಥದ್ದಲ್ಲ, ನಾವು ಮಾಡೋದನ್ನ ಎಲ್ಲೂ ಸಹ ಹೇಳೋದಿಲ್ಲ. ಆದ್ದರಿಂದ ಇವತ್ತು ಬಹುಶಃ ಅದೊಂದು ಪ್ರೀತಿ ವಿಶ್ವಾಸ ಭಾವನೆ ಇದೆಯಲ್ಲ, ಅದು ಭಾಳ ದೊಡ್ಡದು. ನನಗೂ ಭಾಳ ಖುಷಿಯಾಯಿತು. ಇನ್ನೊಬ್ರಿಗೆ ನಾನು ಮೊನ್ನೆ ರತ್ನಾಪುರಿ ಗ್ರಾಮಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರು ಕಳೆದ 10 ವರ್ಷಗಳ ಹಿಂದೆ ಒಂದು ಚಿಕ್ಕ ಹುಡುಗಿಗೆ ಹಾರ್ಟ್ ಆಪರೇಷನ್ ಮಾಡಿಸ್ಕೊಟ್ಟಿದ್ರು ಉಚಿತವಾಗಿ. ಆ ಹುಡುಗಿಗೆ ನಾನು ಮೊನ್ನೆ ಹೋಗಿದ್ದೆ ಅವ್ರ ಗ್ರಾಮಕ್ಕೆ. ಆಗ ಅವ್ರ ತಂದೆ ತಾಯಿ ಅವ್ರ ಮಗಳು ಎಲ್ಲ ಬಂದು ಹೇಳಿದ್ರು, ನಿಮ್ಮ ತಂದೆ, ನನಗೆ ಗೊತ್ತಿರಲಿಲ್ಲ, ನಿಮ್ಮ ತಂದೆಯವರೇ ನಮ್ಮ ಮಗಳಿಗೆ ಹಾರ್ಟ್ ಆಪರೇಷನ್ ಮಾಡಿಸಿದ್ರು, ಈಗ ಆರೋಗ್ಯವಾಗಿದ್ದಾಳೆ, ಆದ್ದರಿಂದ ನಾವು ಆ ಋಣವನ್ನು ಮರೆಯಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಈ ರೀತಿಯಲ್ಲಿ ಬಹುಶಃ ನಾವು ಮಾಡಿದಂಥ ಒಳ್ಳೆಯ ಕೆಲಸ ಕಾರ್ಯಗಳು ಎಲ್ಲಿಯೂ ಸಹ ಹೋಗಲ್ಲ, ನಮ್ಮದೆಲ್ಲೇ ಇರುತ್ತೆ. ಸರ್, ನೀವು ಮತ್ತೆ ಮಂಜುನಾಥ್ ಶಾಸಕರು ಕೂಡ ಆಲ್ಮೋಸ್ಟ್ ಇಬ್ರು ಕೂಡ ಚೆನ್ನಾಗೇ ಇದ್ರಿ, ಈಗಲೂ ಚೆನ್ನಾಗಿದ್ದೀರಾ, ಬಟ್ ರಾಜಕೀಯ ಒಂದು ವಿರೋಧ ಅಷ್ಟೇ, ಅಂದ್ರೆ ಅಪೋಸಿಟ್ ಆಗಿದ್ದಾರೆ ಅನ್ನೋದೊಂದು ಬಿಟ್ರೆ. ಸೊ ನೀವು ಕೂಡ ಅಧ್ಯಕ್ಷ ಆಗಿದ್ದೀರಿ MDCC ಬ್ಯಾಂಕ್, ಅವ್ರ ಜೊತೆ ಕೂಡ ಟ್ರಾವೆಲ್ ಅನ್ನ ಮಾಡಿದಿರಿ, ಆ ಸಂದರ್ಭದಲ್ಲಿ ಸಾಕಷ್ಟು ಯೋಜನೆಗಳನ್ನು ಕೂಡ ಇಬ್ರು ಕೂಡ ಮಾತಾಡಿದ್ರಿ. ಬಟ್ ಈಗ ಹೇಗೆ ಸರ್, ರಾಜಕೀಯ ಅಂತ ಬಂದ ಸಂದರ್ಭದಲ್ಲಿ ಇಬ್ರು ಕೂಡ ಅಪೋಸಿಟ್ ಅಲ್ಲಿ ಇದ್ರಿ, ಈಗ ಹೇಳೋದಾದ್ರೆ ರಾಜಕೀಯದ ವ್ಯವಸ್ಥೆ ಅದೇ ರೀತಿ ಇರ್ತಕ್ಕಂಥ, ನಾವು ಈಗ ಪರಸ್ಪರ ವಿರೋಧಿಗಳಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದೀವಿ. ಆದ್ರಿಂದ ಬಹುಶಃ ಅವರ ಕೆಲಸ ಕಾರ್ಯಗಳ ಬಗ್ಗೆ ಇವತ್ತು ಸಾಕಷ್ಟು ಹುಣಸೂರು ತಾಲೂಕಿನ ಜನ ನೋಡಿದ್ದಾರೆ, ನಾನು ಸಹ ನೋಡಿದ್ದೀನಿ. ಹಿಂದೆ ಆದಂಥದ್ನೆಲ್ಲವನ್ನು ಸಹ ಈ ರೀತಿ ಚರ್ಚೆ ಮಾಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಸಾಧ್ಯ ಇಲ್ಲ. ಆದ್ರಿಂದ ಅದು ಯಾವುದೇ ವಿಚಾರ ನಾನು ಈ ಸಂದರ್ಭದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗೋದು ಇಲ್ಲ. ಅವರ ಒಂದು ಒಳ್ಳೆತನ, ಯಾಕಂದ್ರೆ ನೀವು ಕೂಡ ವಿರೋಧ ಇದರಲ್ಲಿರೋದ್ರಿಂದ ಅವರ ಒಳ್ಳೆತನದ ಬಗ್ಗೆ ನೀವು ಕೂಡ ಸಾಕಷ್ಟು ಬಾರಿ ಹೇಳಿದಿರಿ. ಸೊ ಅಷ್ಟೇ, ಅದರಲ್ಲಿ ಏನು ರಾಜಕೀಯ ಅಂತರದ ಏನಿಲ್ಲ. ಹೌದು, ಈಗ ನಾವು ಗುಣಕ್ಕೆ ಮಸ್ತರ ಯಾರ್ದು ಸಹ ಇಲ್ಲ. ಆದರೆ ಈ ಚುನಾವಣೆ ಸಂದರ್ಭದಲ್ಲಿ ನಾವು ಏನೇ ಕಮೆಂಟ್ ಮಾಡಿದ್ರು ಸಹ ಅದು ಬಹಳ ವ್ಯತಿರಿಕ್ತವಾಗಿ ಪರಿಣಾಮ ಬೀರುತ್ತೆ. ಆದ್ದರಿಂದ ನಾನು ಅವ್ರ ವಿಚಾರಗಳನ್ನ ಎಲ್ಲೂ ಸಹ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಅವ್ರ ಬಗ್ಗೆನೇ ಮಾತಾಡ್ತಿಲ್ಲ. ಕೆಲವೊಂದು ಕಡೆ ಒಂದು 2-3 ಕಡೆ ಇನ್ಸಿಡೆಂಟ್ ಆದ ನಂತರ
ನಾನು ಅದಕ್ಕೆ ಉತ್ತರ ಕೊಡ್ಬೇಕಾಯ್ತೆ ಹೊರತು ನಾನು ವೈಯಕ್ತಿಕವಾಗಲಿ ಬೇರೆಯವ್ರ ಬೇರೆ ಯಾವುದೇ ವಿಚಾರನೂ ಸಹ ನಾನು ಮಾತಾಡ್ಲಿಕ್ಕೆ ಹೋಗ. ಈಗ ಹುಣಸೂರಿಗೆ ಹೋದಂತ ಸಂದರ್ಭದಲ್ಲಿ ಕೆಲವು ಬಡಾವಣೆಗಳಾಗಿರ್ಬೋದು, ಟೌನ್ ಆಗಿರ್ಬೋದು, ಹಳ್ಳಿಗಳು, ತಾಲೂಕು ಅಂದ್ರೆ ಸುತ್ತುವಂತ ಸಂದರ್ಭದಲ್ಲಿ ಅಲ್ಲಿನ ರೆಸ್ಪಾನ್ಸ್ ಹೇಗಿದೆ ಸರ್? ಜನ ಬಹಳ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಿದ್ದಾರೆ, ಅವರ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಿದ್ದಾರೆ. ಆದ್ರಿಂದ ಟೌನ್ ಇರ್ಬೋದು, ಹಳ್ಳಿಗಳಿರ್ಬೋದು, ತುಂಬಾ ಚೆನ್ನಾಗಿದೆ ವಾತಾವರಣ. ಸರ್, ಹಂಗೆ ಮಾತುಕತೆ ಆಡ್ತಿದ್ರಿ, ನಿಮ್ಮ ತಂದೆಯವರ ಕಾರ್ಯವೈಖರಿ ಆಕ್ಚುಲಿ ಹುಣಸೂರು ಕ್ಷೇತ್ರದಲ್ಲಿ ಜಾಸ್ತಿ ಇದೆ. ನಾವು ಹೋದಂತ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕರು ಕೂಡ ಮಾತಾಡ್ತಾ ಇದ್ದಾರೆ. ಸೊ ಒಂದು ನೀರಿನ ವಿಚಾರ ಇದೆಯಲ್ಲ, ತುಂಬಾ ದೊಡ್ಡ ಮಟ್ಟದಂತ ಒಂದು ಯೋಜನೆ ಅನ್ನೋದು ಹೇಳಿದ್ರೆ, ಸೊ ಆ ಯೋಜನೆ ಬಗ್ಗೆ ಹೇಳಿದ್ರು. ನಮ್ಮ ತಂದೆಯವರು 2004 ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಹುಣಸೂರು ತಾಲೂಕಿನ ಕುಡಿಯೋ ನೀರಿನ ವ್ಯವಸ್ಥೆ ಬಹಳ ಕೆಟ್ಟದಾಗಿತ್ತು. ಆ ಸಂದರ್ಭದಲ್ಲಿ ಹುಣಸೂರು ಪಟ್ಟಣಕ್ಕೆ ಹುಣಸೂರು ನಗರ ಭಾಗದಲ್ಲೇನೆ ಏನು ಲಕ್ಷ್ಮಣ ತೀರ್ಥ ನದಿ ಹರಿತಿದ್ರೂ ಸಹ ಆ ನೀರು ಕುಡಿಲಿಕ್ಕೆ ಯೋಗ್ಯವಾಗಿರಲಿಲ್ಲ. ಇಡೀ ಪಟ್ಟಣದ ಏನು ಯೂಜ್ಡಿ ನೀರಿತ್ತು ಸಂಪೂರ್ಣವಾಗಿ ನದಿಯನ್ನು ಸೇರ್ತಾ ಇತ್ತು, ಇಂದಿಗೂ ಸಹ ಸೇರ್ತಾ ಇದೆ. ಬಹುಶಃ ಆ ದಿನಗಳಲ್ಲಿ ಕಾಲರಾ ಸಂಖ್ಯೆ ಬಹಳ ಹೆಚ್ಚಿತ್ತು. ಅದನ್ನು ಮನಗಂಡು ನಮ್ಮ ತಂದೆಯವರಾದಂಥ ಜಿಟ್ಟಿ ದೇವೇಗೌಡರು ಅವತ್ತು ಕಾವೇರಿ ಕುಡಿಯೋ ನೀರನ್ನ ಹುಣಸೂರು ಪಟ್ಟಣಕ್ಕೆ ತಂದು ಕೊಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರು. ಅವತ್ತು ಕೆ ಆರ್ ನಗರದಲ್ಲಿ ಬಹಳ ವಿರೋಧವನ್ನು ವ್ಯಕ್ತಪಡಿಸಿದರು, ಕೆ ಆರ್ ನಗರದಿಂದ ಹುಣಸೂರು ಪಟ್ಟಣಕ್ಕೆ ನೀರು ತಗೊಂಡು ಹೋಗಬಾರ್ದು ಅಂತ. ಆದರೂ ಸಹ ಅದನ್ನೆಲ್ಲ ಲೆಕ್ಕಿಸದೆ ನಮ್ಮ ಕೆ ಆರ್ ನಗರ ತಾಲೂಕಿನಿಂದ ಹುಣಸೂರು ಪಟ್ಟಣಕ್ಕೆ ಜೊತೆಗೆ ಮಾರ್ಗ ಮಧ್ಯದಲ್ಲಿ ಸುಮಾರು 12 ಹಳ್ಳಿಗಳಿಗೆ, ಕಟ್ಟೆಮಲವಾಡಿ, ಗಾವಡಗೆರೆ, ಈ ರೀತಿ ಗ್ರಾಮಗಳಿಗೆ ಕಾವೇರಿ ಕುಡಿಯೋ ನೀರಿನ ಯೋಜನೆಯನ್ನು ರೂಪಿಸಿ ಅದನ್ನ ಜಾರಿಗೆ ತಂದರು. ಜೊತೆಗೆ ಬಿಳಕೆರೆ ಹೋಬಳಿಯ ಸುಮಾರು 27 ಹಳ್ಳಿಗಳಿಗೆ ಕಾವೇರಿ ನೀರನ್ನು ತಂದುಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಜೊತೆಗೆ ಅವರು ಪ್ರಥಮ ಬಾರಿಗೆ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ 1998 ಸುಮಾರು ಒಂದೇ ಆರ್ಡರ್ನಲ್ಲಿ 75 ಟ್ಯಾಂಕ್ಗಳನ್ನು ಒಂದೇ ಆರ್ಡರ್ನಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದರು ಕುಡಿಯೋ ನೀರಿನ ಟ್ಯಾಂಕ್ಗಳನ್ನು. ಈ ರೀತಿಯಲ್ಲಿ ಅವರು ಶಾಸಕರು ಆಗಿದ್ದಂಥ ಸಂದರ್ಭದಲ್ಲಿ ಕುಡಿಯೋ ನೀರಿನ ಯೋಜನೆಗಳಿಗೆ ಬಹಳಷ್ಟು ಒತ್ತನ್ನು ಕೊಟ್ಟು ಇವತ್ತು ಹುಣಸೂರು ತಾಲೂಕಿನಲ್ಲಿ ನಮ್ಮ ಜನಗಳು ಏನು ಕಾವೇರಿ ನೀರನ್ನ ಉಪಯೋಗಿಸ್ತಾ ಇದ್ದಾರೆ ಅದಕ್ಕೆ ಜಿ ಟಿ ದೇವೇಗೌಡರು ಕಾರಣ. ಇದ್ರ ಜೊತೆ ಕೇಳ್ಬಿಟ್ಟು ವಿದ್ಯುತ್ ಪೋಲ್ಗಳಿತ್ತಲ್ಲ, ಒಂದು ಕಂಬ ಚೇಂಜ್ ಮಾಡಬೇಕು ಅಂದ್ರೆ ಇವತ್ತು ನಾವು 100 ಅರ್ಜಿಗಳನ್ನ ಕೊಡಬೇಕು, 9,000 ಪೋಲ್ಗಳು ಇಡೀ ಹುಣಸೂರು ತಾಲೂಕಿನಾದ್ಯಂತ ಚೇಂಜ್ ಆಗುತ್ತೆ ಅಂತ ಹೇಳಿ. ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ವಿದ್ಯುತ್ ಸಮಸ್ಯೆ ಬಹಳಷ್ಟಿತ್ತು. ಹುಣಸೂರು ತಾಲೂಕಿನಲ್ಲಿ 4 KB ಸ್ಟೇಷನ್ಗಳನ್ನು, ಹೊಸ KB ಸ್ಟೇಷನ್ ಪವರ್ ಸ್ಟೇಷನ್ಗಳನ್ನು ಸ್ಥಾಪನೆ ಮಾಡೋದು, 4 ಪವರ್ ಸ್ಟೇಷನ್ಗಳನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಏನು ವೋಲ್ಟೇಜ್ ಪ್ರಾಬ್ಲಮ್ ಇತ್ತು, ವಿದ್ಯುತ್ ಸಮಸ್ಯೆ ಇತ್ತು, ಬಹುತೇಕ ನಿವಾರಣೆ ಆಯಿತು. ಅದಾದ ನಂತರ ನಮ್ಮ ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ ಯೋಜನೆಗಳನ್ನು ಭಾಳ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡೋದು. ಯಾವುದೇ ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಇವತ್ತಿಗೂ ಸಹ ನೆನೆಸ್ಕೊಳ್ತಾರೆ, ನಿಮ್ಮ ತಂದೆಯವರು ನಮಗೆ ಲೈಟ್ ಕಂಬ ಹಾಕಿಸ್ಕೊಟ್ರು, ನಮ್ಮ ಭಾಗದಲ್ಲಿ ಕಂಬಗಳೇ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ನಿಮ್ಮ ತಂದೆಯವರು ಕರೆಂಟ್ ಹಾಕಿಸ್ಕೊಟ್ರು, ಲೈಟ್ ಕಂಬಗಳನ್ನು ಹಾಕಿಸ್ಕೊಟ್ರು. ಈ ರೀತಿಯಲ್ಲಿ ಇಡೀ ತಾಲೂಕಿನಲ್ಲಿ, ಒಂದು ಕಡೆ ಅಲ್ಲ, ಇಡೀ ತಾಲೂಕಿನಲ್ಲಿ ಎಲ್ಲ ಕಡೆಗಳಲ್ಲೂ ಸಹ ಅವರು ಇದ್ದಂಥ ಸಂದರ್ಭದಲ್ಲಿ ಲೈಟ್ ಕಂಬಗಳ ವ್ಯವಸ್ಥೆ ಜೊತೆಗೆ ವಿದ್ಯುತ್ತಿನ ವ್ಯವಸ್ಥೆನ ಭಾಳ ಪರಿಣಾಮಕಾರಿಯಾಗಿ ಮಾಡಿದ್ದಾರೆ.